ಎಲ್ರಿಗೂ ಗೌರಿ ಗಣೇಶ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲ? ಹಾಗೆ ಇವತ್ತು ಗೌರಿ ಹಬ್ಬ, ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾನು ಸಿಂಪಲಾಗಿ ಬೆಳಿಗ್ಗೆನೆ ಪೂಜೆನೆಲ್ಲ ಮುಗಿಸ್ದೆ, ತುಂಬಾ ಸಿಂಪಲಾಗಿ. ನಾವೇನೋ ಮೂರ್ತಿ ಎಲ್ಲ ಇಟ್ಟು ಪೂಜೆ ಮಾಡೋದಿಲ್ಲ, ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಮ್ಮ ಕಡೆ ಆ ಪದ್ಧತಿ ಇಲ್ಲ ಅಂತ. ಸಿಂಪಲಾಗಿ ಗೌರಿಗೆ ಒಂದು ಪೂಜೆ ಮಾಡಿ ನಾಳೆ ಗಣೇಶನ ಇಡ್ತೀವಿ. ಅದು ಕೂಡ ಅಷ್ಟೇ, ಅಂದರೆ ನಮ್ಮ ಹತ್ರ ಇರೋ ಚಿಕ್ಕ ಚಿಕ್ಕ ಮೂರ್ತಿ ಇರುತ್ತೆ ಅಲ್ವಾ, ಲೈಕ್ ನೀರಲ್ಲಿ ಹಾಕುವಂಥದ್ದೆಲ್ಲ, ಅಂಥದ್ದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಮದುವೆಗೆ ಮುಂಚೆ ನನಗೆ ತುಂಬ ಫ್ರೆಂಡ್ಸ್ ಇದ್ದರು, ಅವ್ರ ಮನೆಗೆಲ್ಲ ಹೋದಾಗ ಈ ಹಬ್ಬಗಳೆಲ್ಲ ನೋಡಿದಾಗ ತುಂಬ ಆಸೆ ಆಗೋದು, ನಾನು ಮಾಡಬೇಕು ಅಂತ. ಮದುವೆ ಆದಮೇಲೆ ಏನಾಯಿತು ಅಂದರೆ, ಇದು ಬ್ಯಾಂಗ್ಳೂರಲ್ಲಿ ಅಂದರೆ ನಾವು ಬೇರೆ ಕಡೆ ಇದ್ವಿ ಫಸ್ಟಿಗೆ. ಮದುವೆ ಆದ ಕೂಡಲೇ ತುಂಬಾ ಫುಲ್ ಜೋಶು ಈ ಹಬ್ಬಗಳೆಲ್ಲ ಮಾಡಿಬಿಡ್ಬೇಕು ಎಲ್ಲ ಅಂತ. ಅಲ್ಲಿ ಆ ಏರಿಯಾ ಹೆಂಗಿತ್ತು ಅಂದರೆ, ಹಬ್ಬಗಳು ಬಂತು ಅಂದರೆ ರೋಡಲ್ಲೆಲ್ಲ ಅದರ ವೈಬ್ ಸ್ಟಾರ್ಟ್ ಆಗಿಬಿಡುತ್ತೆ. ಲೈಕ್ ನಾವಿಬ್ಬರು ವರ್ಕ್ ಮಾಡ್ತಾ ಇದ್ವಿ, ವರ್ಕ್ ಮುಗಿಸ್ಕೊಂಡು ಇವ್ನಿಂಗ್ ಬರಬೇಕಿದ್ರೆ ರೋಡಲ್ಲೆಲ್ಲ ಹೋಗಬೇಕಿದ್ರೆ ಎಲ್ಲನೂ ಪೂಜೆಗೆ ಬೇಕಾದ ವಸ್ತುಗಳಾಗಿರ್ಬೋದು ಈ ರೀತಿಯೆಲ್ಲ ಸೇಲ್ ಮಾಡೋಕ್ಕೆ ಶುರು ಮಾಡೋರು. ಅದನ್ನು ನೋಡಿಬಿಟ್ಟೆ ನಂಗೆ ಪೂಜೆ ಮಾಡಬೇಕು ಅಂತ ಅನಿಸ್ಬಿಡೋದು. ನಾನು ಎಲ್ಲನೂ ತೊಗೊಂಡು ಬಂದು ನಾನು ಕೂಡ 3 ಇಯರ್ಸ್ ಲೈಕ್ ಗೌರಿನ ಇಟ್ಟಿದ್ದೀನಿ, ಗಣೇಶನ ಇಟ್ಟಿದ್ದೀನಿ. ಆಮೇಲೆ ಅದನ್ನು ಹೆಂಗೆ ವಿಸರ್ಜನೆ ಮಾಡ್ತಾ ಇದ್ದೆ ಅಂದರೆ, ಯಾವುದಾದ್ರೂ ಒಂದು ಬಕೆಟಿಗೆ ಹಾಕಿಬಿಟ್ಟು ಅದರ ನೀರೆಲ್ಲ ಹೋದ್ಮೇಲೆ ಮಣ್ಣು ಗಾರ್ಡನಿಗೆ ಹಾಕ್ತಾಯಿದ್ದೆ. ಲೇಟರ್ ಆನು ಕೆಲವರು ಅದನ್ನು ಮಾಡ್ತಾರೆ, ಬಟ್ ಲೇಟರ್ ಆನ್ ನನಗೆ ರಿಯಲೈಸ್ ಆಯಿತು, ನೋ ನಮ್ಮ ಪದ್ಧತಿ ಅಲ್ಲ ಇದು, ನಾನೇನಾದರೂ ಮಾಡಿ ಅಪಚಾರ ಆಗಬಾರ್ದು ಅಂತ ಹೇಳಿ ಆಫ್ಟರ್ ದ್ಯಾಟ್ ನಾವು ಫೋಟೋಕ್ಕೇ ಮಾಡೋದು. ಇವಾಗೆಲ್ಲ ಏನು ತುಂಬ ಕ್ರಮಾನ ತಿಳ್ಕೊಂಡು ಮಾಡ್ತೀನಿ, ಏನು ತೊಂದರೆ ಆಗಬಾರ್ದು ಅಂತ. ಇವಾಗಲೂ ಮಾಡ್ತೀನಿ, ಅಟ್ಲೀಸ್ಟು ಫೋಟೋಗೆ ಮಾಡೋದಾದರೂ ಕೂಡ ನಾನಂತೂ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿನೇ ಮಾಡೋದು. ನನಗದೊಂದು ಫುಲ್ ಖುಷಿ, ಹಬ್ಬ ಅಂದರೆ ಖುಷಿ. ಆಮೇಲೆ ಇವತ್ತು ಏನು ಸ್ಪೆಷಲ್ ಅಡುಗೆ ಏನೂ ಇಲ್ಲ ನಾವು, ಹಾಗೆ ಈ ವಿಡಿಯೋನ ನಾನು ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇವತ್ತಿನ ಪೂಜೆ ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನ ಹಾಕ್ತೀನಿ, ನೋಡಿ ನಾನು ಯಾವ ರೀತಿ ಎಲ್ಲ ಪೂಜೆ ಮಾಡ್ತೀನಿ ಅಂತ. ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ. ನಾನು ಈ ವಿಡಿಯೋನ ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಗಣಪತಿ ಪೂಜೆನ ನೋಡಿದ್ರಲ್ವಾ, ಸಿಂಪಲಾಗಿ ಮಾಡಿದ್ವಿ. ನೆನ್ನೆ ಗೌರಿ ಹಬ್ಬ ಮಾಡಿದ್ವಲ್ಲ, ಅದರ ಜೊತೆಗೇ ಸಿಂಪಲಾಗಿ ಒಂದು ಗಣಪತಿನ ಕೂರಿಸಿದ್ದೀವಿ. ಹಾಗೆ ಸ್ವಲ್ಪ ಅಡುಗೆಗಳು ಇವತ್ತು ಜಾಸ್ತಿ ಇದೆ, ಸ್ಟಾರ್ಟ್ ಮಾಡ್ಕೋಬೇಕು. ದೊಡ್ಡದಾಗಿಯೂ ಅಲ್ಲ, ಆದರೂ ಮೆನು ಜಾಸ್ತಿ ಇದೆ, ಸೊ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ನಮ್ಮ ಅಹನ್ನ ತೋರಿಸ್ತೀನಿ, ಅವನಂತೂ ಹೊಸ ಡ್ರೆಸ್ ಹಾಕಿ ಮಿಂಚ್ತಾ ಇದ್ದಾನೆ ಇವತ್ತು. ನೋಡಿ ಅಹನ್ ಈ ರೀತಿ ರೆಡಿಯಾಗಿದ್ದಾನೆ, ಹೊಸ ಡ್ರೆಸ್, ಅದು ಸಿಲ್ಕಿ ಸಿಲ್ಕಿ ಇದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ಡಾರ್ಕ್ ಬರ್ತಾ ಇದೆ, ಅದು ಲೈಟ್ ಸ್ಕೈ ಬ್ಲೂ. ಆ್ಯಂಡ್ ಇದನ್ನು ನಾನು ಜಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮೀಶೋದಲ್ಲಿ ತೊಗೊಂಡಿರೋದು, ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದುಬಿಟ್ಟು 200 ರುಪೀಸ್ ಒಳಗಡೆ, ಅದರಲ್ಲಿ ಬೇರೆ ಅದು ಸಪ್ರೇಟು ಓವರ್ ಕೋಟು ಆ್ಯಂಡ್ ಈ ರೀತಿ ಕುರ್ತಾ, ತುಂಬಾ ಚೆನ್ನಾಗಿದೆ, ನನಗೊಂದು ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಎರಡು ಕಲರ್ ನೋಡಿದೆ, ಆರೆಂಜ್ ಆ್ಯಂಡ್ ಯೆಲ್ಲೋ ಅಂದ್ಕೋತೀನಿ. ನಾನು ಇದರ ಲಿಂಕ್ ಹಾಕ್ತೀನಿ, ಯಾರಿಗಾದರೂ ಬೇಕಂದರೆ ತಗೊಳ್ಳಿ. ತಗೊಂಡಿಲ್ಲ ಅಂತಲ್ಲ, ಮೀಶೋದಲ್ಲಿ ತಗೊಂಡಿದ್ದೀನಿ, ಬಟ್ ಎಲ್ಲ ನಂಗೆ ಇಷ್ಟ ಆಗಿಲ್ಲ ಕೆಲವೆಲ್ಲ. ಸೊ ಇದು ಕೂಡ ಅಷ್ಟೇ, 200 ರುಪೀಸಿಗೆ 200 ರುಪೀಸ್ ಒಳಗಡೆ ಸಿಕ್ಕಿದೆ, ನನಗೆ ವರ್ತ್ ಅಂತ ಅನಿಸ್ತು. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಇನ್ ಕೇಸ್ ಶಾಪಿಗೆಲ್ಲ ಹೋದರೆ 500ಗಿಂತ ಕಡಿಮೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕಿಂತ ಅಬ್ಬವೇ ಇರ್ಬೋದು. ಆ್ಯಂಡ್ ಓವರ್ ಕೋಟು ಎಲ್ಲನೂ, ಇದು ಅಂತೂ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲಾಸಿ ಆಗಿದೆ. ಬೇಕಂದರೆ ಟ್ರೈ ಮಾಡ್ಬೋದು ಹಬ್ಬಗಳಿಗೆ. ಆಮೇಲೆ ಇವನಿಗೆ ಏನಂದರೆ, ಆವಾಗವಾಗ ಎಥ್ನಿಕ್ ಡೇ ಅಂತೆಲ್ಲ ಮಾಡ್ತಾ ಇರ್ತಾರೆ ಅವರ ಸ್ಕೂಲಲ್ಲಿ, ಅದಕ್ಕೆ ನನಗೆ ಬೇಕಿತ್ತು, ಅವನು ಸ್ವಲ್ಪ ಕಡಿಮೆ ಆದರೂ ವೆರೈಟಿ ಡ್ರೆಸ್ಗಳು ಬೇಕಿತ್ತು, ಅದಕ್ಕೆ ತರಿಸ್ಕೊಂಡಿದ್ದೆ. ನಂಗೆ ತುಂಬ ಇಷ್ಟ ಆಯಿತು, ನಾನು ಡ್ರೆಸ್ ಆರ್ಡರ್ ಮಾಡಬೇಕಿದ್ರೆ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋದು ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿದೆ. ಲಿಂಕ್ ಹಾಕ್ತೀನಿ, ಪ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಇದ್ರದ್ದು ಚೆನ್ನಾಗಿದೆ. ನಿಂಗೆ ಇಷ್ಟ ಆಯ್ತಾ? ಹಾಗೆ ಇಲ್ಲೊಬ್ಬರಿದ್ದಾರೆ, ಕೂತಿದ್ದಾರೆ ಈ ರೀತಿ ರೆಡಿ ಆಗಿ. ಎಲ್ರಿಗೂ ನಮ್ಮ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
ಅಲ್ಲಿ ಏನಂದ ಏನಂದ ಅವನು ಕಮೆಂಟ್ ಮಾಡಿ ಓಕೆ ಸುಸು ಸುಸು ಸು ಅಂದ ಅಂತ ಕೇಳಿಸ್ತು ನನಗೆ. ನೋಡಿ ಇವಾಗ ಕಲರ್ ಸರಿಯಾಗಿ ಕಾಣಿಸ್ತಾ ಇದೆ, ಇದೇ ಕಲರು ಒಂದು ಬಟ್ಟೆ. ಇವಾಗ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತಿದ್ದು ಸ್ವಲ್ಪ ಲಿಸ್ಟ್ ಉದ್ದ ಇದೆ ಅಲ್ವಾ, ಗೊತ್ತಿಲ್ಲ ಅವರಿಗೆ. ಇದಂದರೆ ನಮ್ಮನೇದು ಅಷ್ಟೊಂದು ಇಷ್ಟ ಇಲ್ಲ ಯಾರಿಗೂ. ನಾನ್ ವೆಜ್ ಆದರೆ ಒಂದು ಐಟಮ್ ಇದ್ರೂ ಕೂಡ ಇಷ್ಟ, ವೆಜ್ ಅಂದರೆ 10 ಐಟಮ್ ಮಾಡಿದ್ರೂ ಇಷ್ಟ ಆಗೋದಿಲ್ಲ. ನನಗೆ ಒಬ್ಳಿಗೆ ಇಷ್ಟ. ಹಾಗೆ ಇವಾಗ ಸ್ಟಾರ್ಟ್ ಮಾಡಬೇಕು. ಇವತ್ತು ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಮಾಡೋ ಹೊತ್ತಿಗೆ 10 ಗಂಟೆ ಆಯಿತು. ಇನ್ನು ಮಧ್ಯಾಹ್ನದ ಊಟ ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಿಲ್ಲ. ಆ್ಯಂಡ್ ರೆಸಿಪಿನ ಮಾತ್ರ ತೋರಿಸೋದಿಲ್ಲ, ಯಾಕಂದರೆ ಈ ಜಾಸ್ತಿ ಅಡುಗೆ ಮಾಡೋದು ಹೊತ್ತು ಕಿಚನ್ ಅಂತೂ ಅಸ್ತವ್ಯಸ್ತ ಆಗಿರುತ್ತೆ. ನನಗೆ ಅದನ್ನು ಶೂಟ್ ಮಾಡೋದಾ ನನಗೆ ಅಡುಗೆ ಮಾಡೋದಾ ತುಂಬ ಕಷ್ಟ ಆಗುತ್ತೆ. ರೆಸಿಪಿ ಎಲ್ಲ ತೋರಿಸೋದಿಲ್ಲ, ನಾರ್ಮಲ್ ಅಡುಗೆಗಳು ಮಾಡ್ತೀನಿ ಅಷ್ಟೇ. ಮತ್ತು ನೀವೆಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದಿರಿ ಕಮೆಂಟಲ್ಲಿ ಹೇಳಿ, ನಾನು ಮತ್ತೆ ನಿಮಗೆ ಸಿಗ್ತೀನಿ. ನಮ್ಮ ಇವತ್ತಿನ ಹಬ್ಬದ ಊಟದಲ್ಲಿ ಸ್ಯಾಲಾಡ್, ಹಪ್ಪಳ, ಕ್ಯಾಬೇಜ್ ವಡ, ಕ್ಯಾರೆಟ್ ಬೀನ್ಸ್ ಪಲ್ಯ, ಪೂರಿ, ಸಾಗು, ಅನ್ನ, ಸಾಂಬಾರ್, ರಸಂ, ಸ್ವೀಟ್ ಬಂದುಬಿಟ್ಟು ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ. ಇದು ಬಂದು ನಮ್ಮ ಇವತ್ತಿನ ಹಬ್ಬದ ಊಟ. ಹಾಗೆ ಭರ್ಜರಿಯಾಗಿ ಊಟ ಆಯ್ತು ಇವತ್ತಿದು. ಊಟ ಮಾಡಿದ್ರೆ ಎನರ್ಜಿ ಬರುತ್ತೆ ಅಲ್ವಾ, ಬಟ್ ಹಬ್ಬದ ಊಟ ಮಾಡಿದ್ರೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ನಿದ್ದೆ ಬರುತ್ತೆ. ನನಗಂತೂ ಇವಾಗ ಒಂದು ಸಲ ನಾನು ಬಿದ್ದುಕೊಂಡ್ರೆ ಸಾಕು ಅಂತ ಅನಿಸ್ತಾ ಇದೆ. ಕಾಲೆಲ್ಲ ತುಂಬ ನೋವಾಗ್ತಾ ಇದೆ, ಅವಾಗ್ತಿಂದ ಕಿಚನಲ್ಲೇ ನಿಂತು. ನಾನು ಅಂಥದ್ದೇನು ಮಾಡಿಲ್ಲ, ಬಟ್ ನನಗೆ 1 ಗಂಟೆ ಮೇಲೆಲ್ಲ ಕಿಚನ್ ಮೇಲೆ ನಿಂತರೆ ನಂಗೆ ಜೋರು ಕಾಲು ಏನು ಪಾದ ಇದೆ ಅಲ್ಲ ನೋವಾಗೋಕ್ಕೆ ಶುರು ಆಗುತ್ತೆ. ಹಬ್ಬದ ಊಟ ಎಲ್ಲ ಆಯಿತು, ನಂದು ನನ್ನ ಹಸ್ಬೆಂಡ್ ಆಯಿತು. ಹಾನ್ ಇನ್ನೂ ಮಾಡ್ತಾ ಇದ್ದಾನೆ ಅವನು, ಇನ್ನೂ 1 ಗಂಟೆ ತಗೊಳ್ತಾನೇನು. ಈ ಕಡೆ ಟಿವಿನೂ ಇದೆ, ಈ ಕಡೆ ತಿಂತಾನೂ ಇದ್ದಾನೆ. ಹಾಗೆ ನನಗೆ ಮಾತಾಡುವಷ್ಟು ಇವಾಗ ಊಟ ಮಾಡಿ ಎನರ್ಜಿ ಇಲ್ಲ, ಊಟ ಮಾಡಿ ಎನರ್ಜಿ ಇಲ್ಲ. ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ವಿಡಿಯೋನ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಶಾರ್ಟಾಗಿ ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.